May 10 ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಘಟ್ಟಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ರವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಘಟ್ಟಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಹಾಗೆಯೇ ಘಟ್ಟಹಳ್ಳಿ ಗ್ರಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಪ್ರಚಾರದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಸುಮಾ ರಮೇಶ್, ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಮಾಜಿ ಉಪಾಧ್ಯಕ್ಷ ರವಿಕುಮಾರ್, ಮಾಜಿ ಅಧ್ಯಕ್ಷರಾದ ರಾಧಾ ಕಾವೇರಪ್ಪ, ಕುರುಬರ ಸಂಘದ ನಿರ್ದೇಶಕರಾದ SRS ಆಂಜಿನಪ್ಪ, ಹಿರಿಯ ಮುಖಂಡರಾದ ಅರುಣ್ ಕುಮಾರ್, ವೈ ನಾರಾಯಣ್, ಮುನಿಕೃಷ್ಣ, ಅಣ್ಣಪ್ಪ, ಮೂರ್ತಿ, ಮುನಿರಾಜು, ನಾರಾಯಣ್, ಮಂಜುನಾಥ್, ಮುನಿ ಕಾವೇರಪ್ಪ, ಶ್ರೀನಿವಾಸ್ ಕುಮಾರ್ ಮತ್ತು ಊರಿನ ಗ್ರಾಮಸ್ಥರು ಭಾಗವಹಿಸಿದರು.
ಇವತ್ತು ವಿಶೇಷವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಗಟ್ಟಳ್ಳಿಯ ಉಸ್ಕೂರು ಗ್ರಾಮ ಪಂಚಾಯತಿಯ ಗಟ್ಟಳ್ಳಿಯಲ್ಲಿ ಮತಯಾಚನೆಗೆ ಆಗಮಿಸಿದ್ವಿ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು, ಇಲ್ಲಿನ ನಾಯಕರು, ಸದಸ್ಯರುಗಳು ಎಲ್ಲ ಸೇರಿ ಒಟ್ಟಾಗಿ ಬಹಳ ವಿಶೇಷವಾಗಿ ಆಹ್ವಾನ ಮಾಡಿ ಮನೆ ಮನೆಗೆ ಹೋಗಿ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆಗೆ ಅವಕಾಶ ಮಾಡಿಕೊಟ್ಟವ್ರೆ. ಬಹಳ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಭಾರತೀಯ ಜನತಾ ಪಾರ್ಟಿಯ 10 ವರ್ಷಗಳ ಕಾಲದಿಂದ ಏನು ಕಳ್ಕೊಂಡಿದ್ದೀವಿ, ಈ ವರ್ಷ 2023 10ನೇ ತಾರೀಕು ಚುನಾವಣೆ ಮತದಾನ ನಡೆಯೋದು ಪಕ್ಕ. ಹಾಗಾಗಿ 13ನೇ ತಾರೀಕು ಫಲಿತಾಂಶ ನಮ್ಮ ಪರವಾಗಿ ಬರ್ತೈತೆ. ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡು ನಾವು ಗೆದ್ದೇ ಗೆಲ್ತೀವಿ ಅನ್ನೋವಂಥ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ. ಮತ್ತು ಮತಯಾಚನೆ ಮಾಡಲಿಕ್ಕೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮತ್ತು ಮತ ಬಾಂಧವರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿಗೆ ಮತವನ್ನು ಕೊಟ್ಟು ನಮ್ಮ ಜಯಶೀಲರನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಹೃದಯಪೂರ್ವಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ.